ಈ ಬಾರಿ ಏನಾಗಲಿದೆ ಕೊಳ್ಳೇಗಾಲ ಕುರುಕ್ಷೇತ್ರ ಎ ಆರ್ ಕೃಷ್ಣಮೂರ್ತಿಗೆ ಶ್ರೀರಕ್ಷೆ ಆಗುತ್ತಾ ಅನುಕಂಪ ಮಹೇಶ್ ವರ್ಸಸ್ ಕೃಷ್ಣಮೂರ್ತಿ ವಾರ್ನಲ್ಲಿ ಯಾರಿಗೆ ಜಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವಾಗಲೂ ರಾಜಕೀಯದ ಅತೀ ದೊಡ್ಡ ಸನ್ನಿವೇಶಗಳನ್ನ ಉದಾಹರಣೆ ಕೊಡುವಾಗ ನಮ್ಮ ಎಕ್ಸ್ಪರ್ಟ್ ಹೇಳ್ತಿರ್ತಾರೆ ಸಂತೆಮಾರ್ನಹಳ್ಳಿ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ನಾಲ್ಕು ಒಂದೇ ಒಂದು ಓಟ್ನಲ್ಲಿ ಸೋತ ಬಳಿಕ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ಮತ್ತೆ ಗೆಲುವೇ ದಕ್ಕಲಿಲ್ಲ ಸತತ ಸೋಲುಗಳು ಸತತ ಸೋಲುಗಳು ಅದು ಏನು ಕೇರಳ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದಂತಹ ರಾಚಯ್ಯ ಅವರ ಮಗ ರಾಜಕೀಯ ಇತಿಹಾಸ ಅತೀ ದೊಡ್ಡದಾಗಿದೆ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ಇಂಥ ಸಂದರ್ಭದಲ್ಲಿ ಒಂದು ಕಡೆ ಮಹೇಶ್ ಇನ್ನೊಂದು ಕಡೆ ಎ ಆರ್ ಕೃಷ್ಣಮೂರ್ತಿ ಸತತ ಸೋಲಿದ್ದರೂ ಕೂಡ ಕಾಂಗ್ರೆಸ್ ಎ ಆರ್ ಕೃಷ್ಣಮೂರ್ತಿಗೆ ಟಿಕೆಟ್ ಅನ್ನು ಘೋಷಿಸಿದೆ ಹೀಗಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಥವಾ ಬಿ ಜೆ ಪಿ ಸಾಗುತ್ತಾ ಅಥವಾ ಅನುಕಂಪ ವರ್ಕ್ ಆಗುತ್ತಾ ಸದ್ಯ ಅತಿ ದೊಡ್ಡ ಚರ್ಚೆ ಎಸ್ ಎ ಆರ್ ಕೃಷ್ಣಮೂರ್ತಿ ನೈಂಟಿ ಫೋರ್ ಅಲ್ಲಿ ಗೆದ್ದಿರ್ತಾರೆ ಹೌದು ನೈಂಟಿ ನೈನ್ ಅಲ್ಲಿ ಗೆಲ್ತಾರೆ ಜೆ ಯು ಇಂದ ಎರಡ್ ಸಾವಿರದ ನಾಲ್ಕಲ್ಲಿ ಒಂದು ಸೋಲ್ತಾರೆ ಇವತ್ತಿನವರೆಗೂ ಇಪ್ಪತ್ತು ವರ್ಷ ಚುನಾವಣೆಗಳನ್ನ ಗೆಲ್ಲಕ್ಕಾಗ್ಲಿಲ್ಲ ಯಾರ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಗೆಲ್ಲಕ್ ಸಾಧ್ಯ ಆಗ್ಲಿಲ್ಲ ಈಗ ಕೊಳ್ಳೆಗಾಲದಲ್ಲಿ ಕ್ಯಾಂಡಿಡೇಟ್ ಘೋಷಿತ ಅಭ್ಯರ್ಥಿ ಹೌದು ವಿರುದ್ಧ ಬಿಎಸ್ ಇಂದ ಗೆದ್ದು ಬಿಜೆಪಿ ಸೇರಿರುವ ಮಹೇಶ್ ಮಹೇಶ್ ಯಾಕೆಂದ್ರೆ ನಂಜುಂಡ್ಸ್ವಾಮಿ ಕಾಂಪಿಟೇಟರ್ ಓಡೋಬಿಟ್ಟವ್ರು ಕಾಂಗ್ರೆಸ್ ಮಹೇಶ್ ಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಹೌದು ಅಂಡ್ ಜೆಡಿಎಸ್ ಪೊಲೀಸ್ ಪುಟ್ಸ್ವಾಮಿ ಅವ್ರಿಗೆ ಬಹುತೇಕ ಹೌದು ಲೈಕ್ ಲೆಕ್ಕಾಚಾರದಲ್ಲಿ ಇದಾರೆ ಆಗತ್ತೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಾಲರಾಜ್ ಟಿಕೆಟ್ ಮಿಸ್ ಆಗಿದೆ ಜೈ ಎನ್ಇಂಗ್ ಟಿಕೆಟ್ ಮಿಸ್ ಆಗಿದೆ ಬಹಿರಂಗವಾಗಿ ಏನು ಮಾತಾಡ್ತಿಲ್ಲ ಹೌದು ಅಂತರಂಗದಲ್ಲೂ ಒಂದಷ್ಟು ತೊಳಲಾಟನಾಗಬೇಕು ಅಂತ ನೋಡ್ಬೇಕಲ್ಲಿ ಏನಾಗತ್ತೆ ನೋಡ್ಬೇಕು ಯಾಕಂದ್ರೆ ಮುಂದೆ ಯಾರೋ ಲೋಕಸಭೆಗೆ ಕಂಟೆಸ್ಟ್ ಮಾಡಬಹುದು ಲೋಕಸಭೆಗೆ ಚಾನ್ಸಸ್ ಇದೆ ಬಲರಾಜ್ಗೆ ಹೌದು ಆಗ್ಬಹುದೇನೋ ಏನ್ ಮಾಡ್ತಾರೆ ನೋಡೋಣ ಅಂಡ್ ಎರಡನೇ ವಿಚಾರ ಯ ಆರ್ ಕೃಷ್ಣಮೂರ್ತಿ ವರ್ಸಸ್ ಮಹೇಶ್ ವರ್ಸಸ್ ಪುಟ್ಟಸ್ವಾಮಿ ಸ್ವಾಮಿ ಮೂವರ ನಡುವಿನ ಕಾಳಗ ಜಿದ್ದಾಜಿದ್ಗೆ ಕೊಳ್ಳೆಗಾಲ ಕಾರಣ ಆಗತ್ತೆ ಕೊಳ್ಳೇಗಾಲದಲ್ಲಿ ಮಹೇಶ್ ಮಹೇಶ್ ದಲಿತ ಹಾಗೆ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸಿ ಗೆಲ್ಲಕ್ಕೆ ಅವರು ಸ್ಟ್ರಾಟಜಿ ಮಾಡ್ಕೊಂಡವ್ರೆ ಯಾರು ಕೃಷ್ಣಮೂರ್ತಿ ಮೇಲೆ ಸೋತು ಸೋಲು ಸೋಲು ಅನ್ನೋದು ಇದೆ ಬಟ್ ನಿಮ್ಗೆ ಗೊತ್ತಿರ್ಲಿ ಎಷ್ಟೋ ಜನ ನಿಮ್ ಲಾಸ್ಟ್ ಟೈಮ್ ಶಿರಾ ಬೈ ಎಲೆಕ್ಷನ್ ಜೆ ಡಿ ಎಸ್ ಅವ್ರ ಎಂಟಿ ಜನ ಓಟ್ ಹಾಕಲ್ಲ ಅಲ್ಲಿ ಬಿಜೆಪಿ ರಾಜೇಶ್ ಕೂಡ ಗೆಲ್ತಾರೆ ಹೌದು ಬಸವ ಕಲ್ಯಾಣದಲ್ಲಿ ಮಾಲಾ ನಾರಾಯಣ ಅವ್ರು ಗೆಲ್ ನಿಲ್ತಾರೆ ನಾರಾಯಣರ ಪತ್ನಿ ಗೆಲ್ಲದಲ್ಲಿ ಬಿಜೆಪಿ ಶರಣ ಸಲ್ಗಾರ್ ಹೌದು ಕಳೆದ ಬಾರಿ ಮೇಲ್ಕೋಟೆಲಿ ದರ್ಶನ ಪುಟ್ಟಣಯ್ಯ ಸಹ ಅವ್ರ ಮಗ ದರ್ಶನ ಪುಟ್ಟಣ್ಣ ಗೆಲ್ಸಲ್ಲ ಆ ಸತ್ತ ಅನುಕಂಪವೇ ವರ್ಕೌಟ್ ಆಗ್ತಿಲ್ಲ ಇತ್ತೀಚೆಗೆ ಈ ಸೋಲಿನ ಅನುಕಂಪ ವರ್ಕೌಟ್ ಆಗತ್ತರ ಬಗ್ಗೆ ನಂಗೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಬಟ್ ಟ್ರಯಾಂಗಲ್ ಫೈಟ್ ಅಂತೂ ಆಗುತ್ತೆ ಟ್ರಯಾಂಗಲ್ ಫೈಟ್ ಒಂದು ಪಕ್ಷ ಅನ್ನೋ ಕಾರಣಕ್ಕೆ ಯಾರ ಕೃಷ್ಣಮೂರ್ತಿ ಅನ್ನೋ ಕಾರಣಕ್ಕೆ ಫೈಟ್ ಆಗುತ್ತೆ ಎರಡನೇದು ಇದು ಈಸಿ ಟಾಸ್ಕ್ ಅಲ್ಲ ರಾಜಕೀಯ ಹೌದು ಇದು ಈಸಿ ಟಾಸ್ಕ್ ಅಲ್ಲ ಓಕೆ ಅನುಕಂಪದಲ್ಲೇ ಗೆಲ್ತೀವಿ ಗೆಲ್ಸ್ತಾರೆ ಜನ ಅನ್ನೋದೆಲ್ಲ ಸುಳ್ಳು ಅದೆಲ್ಲ ಮುಗ್ದೋಗಿದೆ ಕಾಲ ಈಗ ಸೊ ಹಾಗಾಗಿ ಬೇರೆ ರೀತಿಯ ಲೆಕ್ಕಾಚಾರ ಆಗ್ಬೋದು ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ಎರಡನೇದೇನು ಅಂದ್ರೆ ಕಳೆದ ಬಾರಿ ಇಲ್ಲಿ ಚುನಾವಣೆಯಲ್ಲಿ ಎಪ್ಪತ್ತೊಂದು ಸಾವಿರ ತಗೊಂಡು ಓಟ್ ತಕೊಂಡು ಗೆದ್ದಿದ್ರು ಯಾರು ಬಿ ಎಸ್ ಪಿ ಎನ್ ಮಹೇಶ್ ಎನ್ ಮಹೇಶ್ ಹೌದು ಬಿ ಎಸ್ ಪಿ ಮತ ಎರಡು ಸಾವಿರದ ಹದಿಮೂರಲ್ಲಿ ಬಂದಾಗ ಬಿ ಎಸ್ ಪಿ ಮೂವತ್ತೆರಡು ಸಾವಿರ ಬಿದ್ದಿತ್ತು ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಪಿ ಇಪ್ಪತ್ತೈದು ಸಾವಿರ ಓಟ್ ಓಕೆ ಮಹೇಶ್ ಸತತವಾಗಿ ಸೋಲೋ ಅವ್ರನ್ನ ಗೆಲ್ಲುವಂತೆ ಮಾಡಿತು

ಬಾಲ್ರಾಜ್ ಇಂಡಿಪೆಂಡೆಂಟ್ ಆಗಿ ಇಪ್ಪತ್ತಕಂಡ್ ಗೆದ್ರು ಜೆಡಿಎಸ್ ಸ್ವಾಮಿ ಕಾಂಗ್ರೆಸ್ ಮಹೇಶ್ ಮಹೇಶ್ ಮತ ಬಂತು ಅರ್ಥ ಆಯ್ತಾ ಎರಡ್ ನಾಲ್ಕರಲ್ಲಿ ಎಂಟರಲ್ಲಿ ಧ್ರುವ ನಾರಾಯಣ್ ಸಾವಿರ ತಗೊಂಡ್ ಗೆದ್ರು ಎಸ್ ಮಹೇಂದರ್ ನಟಿ ಶ್ರುತಿ ಅವರ ಮಾಜಿ ಪತಿ ಅವ್ರು ಬಿಜೆಪಿ ನಿಂದ್ಕೊಂಡ ಇಪ್ಪತ್ತೈದು ಸಾವಿರ ತಗೊಂಡ್ರು ಸೆಕೆಂಡ್ ಪ್ಲೇಸ್ ಎನ್ ಮಹೇಶ್ ಹತ್ತೊಂಬತ್ತು ಸಾವಿರ ಇಂದ ಒಟ್ಟಾದ ಇಪ್ಪತ್ತೈದು ಸಾವಿರ ತಕೊಂಡ್ ಹೋದ್ರು ಎರಡ್ ಸಾವಿರದ ಎಂಟರಲ್ಲಿ ಸೋತ್ರ ಆಗ್ಲೂ ಜೆಡಿಎಸ್ ಇಂದ ಎ ಆರ್ ಕೃಷ್ಣಮೂರ್ತಿ ಇಪ್ಪತ್ತೈದು ಸಾವಿರ ಎಂ ಎಲ್ ಎ ಆಗಿದ್ರಲ್ಲ ನಾಲ್ಕರಲ್ಲಿ ಆ ಬಾಲರಾಜ್ ಇಂಡಿಪೆಂಡೆಂಟ್ ಹನ್ನೊಂದ್ ಸಾವಿರ ಹೊರ ತಗೊಂಡ್ರು ಹೆಂಗಿದೆ ನೋಡಿ ಹಿಂಗರ ಎರಡ್ ಸಾವಿರದ ಹದಿಮೂರು ಹದ್ ಮೂರು ಸೋ ಹಿಂದೆ ಸ್ವತಂತ್ರ ಜಯಣ್ಣ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಲವತ್ತೇಳು ಸಾವಿರ ತಗೊಂಡ್ ಗೆಲ್ತಾರೆ ಬಿ ಎಸ್ ಪಿ ಮಹೇಶ್ ಮೂವತ್ತೇಳು ಸಾವಿರ ತಗೋತಾರೆ ಹ್ಮ್ ಹ್ಮ್ ಆಯ್ತಲ್ಲ ಬಿ ಎಸ್ ಪಿ ಮಹೇಶ್ ಮೂವತ್ತೇಳ ಕೆ ಜೆ ಬಾಲ್ರಾಜ್ ಮೂವತ್ತೆರಡು ಸಾವಿರ ತಗತಾರೆ ನಂಜುಂಡ ಸ್ವಾಮಿ ಬಿಜೆಪಿಯಿಂದ ಹದಿನೇಳು ಸಾವಿರ ಓಟ್ ಜೆ ಡಿ ಎಸ್ ಓಟಿಲ್ ನಾಲ್ಕೈ ಸಾವಿರ ಹದೂರಲ್ಲ ಹದಿನೆಂಟರ ಚುನಾವಣೆಯಲ್ಲಿ ಮಹೇಶ್ ಬಿ ಎಸ್ ಪಿಯಿಂದ ನಿಂತು ಎಪ್ಪತ್ತೊಂದು ಸಾವಿರ ಓಟ್ ತಗತಾರೆ ಸತತವಾಗಿ ಸೋತಂತ ಮಹೇಶ್ ಬಿ ಎಸ್ ಪಿ ಓಟನ್ನ ಐದು ಸಾವಿರ ಇದ್ದಂತ ಓಟನ್ನ ಎಪ್ಪತ್ತೊಂದು ಸಾವಿರ ಅದು ಮಹೇಶ್ ಓಟು ವೈಯಕ್ತಿಕವಾಗಿ ಮಹೇಶ್ ಓಟು ಈಗ ಬಿ ಎಸ್ ಪಿ ಯಿಂದ ಗೆದ್ದೆ ಅಂತ ಮಹೇಶ್ ಹಾಗೂ ಬಿಜೆಪಿ ಬಿಜೆಪಿ ಓಟ್ ಇದೆ ಅಲ್ಲಿ ಕೃಷ್ಣಮೂರ್ತಿ ಕಳೆದ ಬಾರಿ ಕಾಂಗ್ರೆಸ್ ನಿಂತು ಅವಾಗ ಅನಕಂಪಲ್ವಾ ಹದಿನೆಂಟರಲ್ಲಿ ಇವರು ಮಹೇಶು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ತೊಂಬತ್ತೊಂಬತ್ತಿಂದ ಸೋಲ್ತಾ ಇದ್ರು ಆರ್ ಕೃಷ್ಣಮೂರ್ತಿ ನಾಲ್ಕರಿಂದ ಸೋಲ್ತಾವ್ರೆ ಅಲ್ವಾ ಈಗ ಅವಕಾಶ ಬತ್ತು ಅಂತ ಅನ್ಕೋಬಹುದು ಆದರೆ ಮಹೇಶ್ ಪ್ಲಸ್ ಬಿಜೆಪಿ ಅವರು ಪ್ರಬಲವಾಗಿದ್ದಾರೆ ಎ ಆರ್ ಕೃಷ್ಣಮೂರ್ತಿ ಮತ್ತೆ ಪಕ್ಷ ಪ್ರಬಲವಾಗಿದೆ ಆದರೆ ಪುಟ್ಸ್ವಾಮಿ ಬಂದವರಲ್ಲ ನೋಡಬೇಕು ಇನ್ನೇನಾಗತ್ತೆ ನೋಡಬೇಕು ನಲವತ್ತೆರಡು ಪರ್ಸೆಂಟ್ ಓಟ್ ತಗೊಂಡಿರು ಮಹೇಶ್ ಓಕೆ ಈಗಲೂ ಅವ್ರ ಭರವಸೆ ಏನು ನಾನು ಪರ್ಸೆಂಟ್ ಓಟ್ ನಾನು ಗೆಲ್ತೀನಿ ಅಂತ ಓಕೆ ಆ ತರ ಒಂದು ನೀವು ಹೇಳಿದ್ ಕರೆಕ್ಟ್ ಹೌದು ಮಹೇಶ್ ಹೌದು ಯ ಆರ್ ಕೃಷ್ಣಮೂರ್ತಿ ಏನು ಚುನಾವಣೆ ನಾಕು ಚುನಾವಣೆ ಎಂಟರು ಚುನಾವಣೆ ಹದಿಮೂರು ಚುನಾವಣೆ ನಾಲ್ಕು ಚುನಾವಣೆ ಸೋತಂತ ಮಹೇಶ್ ಬಿಎಸ್ಪಿ ಎಸ್ ಪಿ ಓಟನ ಐದು ಸಾವಿರ ಇದ್ದದ್ದನ್ನ ತಗೊಂಡ್ಬಂದು ಎಪ್ಪತ್ತೊಂದ್ ಸಾವಿರಕ್ಕೆ ನಿಲ್ಸಿದ್ರು ನಿಲ್ಸಿದ್ರು ಮಹೇಶ ಎಲ್ ಸ್ಟ್ರಾಂಗ್ ಓಕೆ ಒಂದು ಅಂದ್ರೆ ಬಿಎಸ್ಪಿ ಎಸ್ ಪಿ ಸ್ಟ್ರಾಂಗ್ ಮಹೇಶ್ರಾಂಗ್ ಅಂದ್ರೆ ಮಹೇಶ ಮಥಗಳು ಯ ಆರ್ ಅಷ್ಟೇ ನಾಲ್ಕರಿಂದ ಸಂತೆ ಮರಗಳ್ ಬಂದು ಈಗ ಇಲ್ಲ ಐವತ್ತೆರಡ್ ಸಾವಿರ ಬನ್ನಿಂತವ್ರೆ ಅಂಡ್ ಜೆಡಿಎಸ್ ಕಥೆ ಏನು ಬಾಲರಾಜ್ ಏನ್ ಮಾಡ್ತಾರೆ ಇವೆಲ್ಲವೂ ಕೂಡ ಗಣನೆಗೆ ಬರುತ್ತೆ ನೋಡ್ಬೇಕು ಓಕೆ ತ್ರಿಕೋನ ಸ್ಪರ್ಧೆಗಿಂತ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಬಿಜೆಪಿ ಪುಟ್ಸ್ವಾಮಿ ಕೂಡ ಇದ್ದಾರೆ ಹೊಸ ಫೇಸ್ ಹೊಸ ನ್ಯೂ ಫೇಸ್ ಹ್ಮ್ ಸತತವಾಗಿ ಸೋತಂತಹ ಕೃಷ್ಣಮೂರ್ತಿ ಸತತವಾಗಿ ಸೋತು ಕಳೆದ ಬಾರಿ ಗೆದ್ದಂತಹ ಮಹೇಶ್ ಹೊಸದಾಗಿ ಬಂದಿರೋ ಪೊಲೀಸ್ ಪುಡ್ಸ್ವಾಮಿ ನೋಡ್ಬೇಕೇನಾಗುತ್ತೆ ಇನ್ನೊಂದು ನನ್ನ ಪ್ರಶ್ನೆ ಪ್ಲೀಸ್ ವಿಚಾರಕ್ಕೆ ಏಳು ಸಾವಿರ ಇದ್ದಂತಹ ಓಟ್ ಅನ್ನ ಬಿ ಎಸ್ ಪಿ ಓಟ್ ಅನ್ನ ಎಪ್ಪತ್ ಸಾವಿರಕ್ಕೆ ತಂದು ನಿಲ್ಲಿಸಿದ್ರು ಮಹೇಶ್ ಆದ್ರೆ ಅದು ಒಂದು ಮಹೇಶ್ ನರ್ ವೈಯಕ್ತಿಕ ವರ್ಚಸ್ಸು ಮಹೇಶ್ ಅವ್ರದ್ದು ಜೊತೆಗೆ ಬಿ ಎಸ್ ಪಿ

ಮಹೇಶ್ ನಾಲ್ಕ್ರಿಂದ ಸೋಲ್ತಾ ಇದ್ರು ಹದಿನೆಂಟಲ್ಲಿ ಸಕ್ಸಸ್ ಆದ್ರು ಮಹೇಶ್ ಯಾಕಂದ್ರೆ ಎ ಆರ್ ಕೃಷ್ಣಮೂರ್ತಿಗೆ ತಂದೆ ಬಲ ಇತ್ತು ಪಕ್ಷದ ಬಲ ಇತ್ತು ಆದ್ರೆ ಇಲ್ಲಿ ಬಿ ಎಸ್ ಪಿಗೆ ಗೆ ಬಲವೇ ಮಹೇಶ್ ಅನ್ನೋ ಥರ ಆಗಿತ್ತು ಯಾಕೆ ಮತ್ತೆ ಅನೂರಲ್ಲಿ ಆಗ್ಲಿಲ್ಲ ಚಾಮರಾಜನಗರದಲ್ಲಿ ಆಗ್ಲಿಲ್ಲ ಗುಂಡ್ಲುಪೇಟೆಲ್ಲಾಗ್ಲಿಲ್ಲ ಮಳುಳ್ಳಿ ಲಾಗಲಿಲ್ಲ ಬಿಎಸ್ ಇಲ್ಲಿ ಮಹೇಶ್ ಬಿ ಪಿ ಬಲವೋ ಮಹೇಶ್ ಬಲವೋ ಅಂದ್ರೆ ಅದು ಮಹೇಶ್ ಬಲ ಮಹೇಶ್ ಬಲ ನೋ ಡೌಟ್ ನಿಮ್ಗೆ ಪಿಕ್ಚರ್ ಗೊತ್ತಲ್ಲ ತೊಂಬತ್ತೊಂಬತ್ತ ಈಗ ನಾನ್ ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ಬಿ ಎಸ್ ಓಟರು ನಾನು ಶಿವ ಓಟರು ನನಗೆ ಇಷ್ಟ ಇಲ್ಲದ ಪಕ್ಷಕ್ಕೆ ನೀವು ಹೋದಾಗ ನಾನು ಯಾಕೆ ಹಾಕ್ಬೇಕು ಕಳೆದ ಬಾರಿ ಆಗಿರಬಹುದು ನಿಮ್ಗಾಗ್ಲೇ ಹೇಳಿ ಮೈನಸ್ ಎಷ್ಟು ಎಷ್ಟು ನಾನು ಆಗ್ಲೇ ಹೇಳಿ ತೊಂಬತ್ತೊಂಬತ್ತರಲ್ಲಿ ಬಿ ಎಸ್ ಓಟ್ ಎಷ್ಟು ಏಳು ಸಾವಿರ ಐದು ಸಾವಿರ ಸಾವಿರ ಎರಡ್ ಸಾವಿರದ ನಾಲ್ಕು ಬಿ ಎಸ್ ಮಹೇಶ್ ನಿಂತಾಗ ಎಷ್ಟಾಯ್ತು ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರ ಎರಡ್ ಸಾವಿರದ ಎಂಟರ ಎಷ್ಟಾಯ್ತು ಇಪ್ಪತ್ತೈದು ಸಾವಿರ ಹದಿಮೂರಲ್ಲಿ ಎಷ್ಟಾಯ್ತು ಮೂವತ್ತೆಂಟು ಸಾವಿರ ಹದಿನೆಂಟರಲ್ಲಿ ಎಷ್ಟಾಯ್ತು ಕೋಟ್ ಎಷ್ಟಿಂದ ಐದರಿಂದ ಎಪ್ಪತ್ತೊಂದು ಸೊ ಆ ಬೆಳವಣಿಗೆ ಕಾರಣ ಯಾರು ಮಹೇಶ್ ಅಷ್ಟೇ ಓಲಿ ಐದು ಹತ್ತಾಗಿತ್ತು ಅಂತ ತಿಳ್ಕೊಳ್ಳಿ ಅತ್ತೆ ಮಹೇಶ್ ಇಲ್ವಾ ಐವತ್ ಸಾವಿರ ಮಹೇಶ್ ಇಲ್ವಾ ಲಾಜಿಕ್ ಅಲ್ಲಿ ಅಷ್ಟೇ ಏನಾರ ಐವತ್ತು ಸಾವಿರ ಬಿ ಎಸ್ ಪಿ ಅವರು ತಗೊಂಡಿದ್ದು ಯಾವಾಗ ತೊಂಬತ್ತೊಂಬತ್ತರಲ್ಲಿ ಮಹೇಶ್ ಬಂದು ಐವತ್ತೈದು ಸಾವಿರ ತಗೊಂಡ್ರೆ ಐದೇ ಸಾವಿರ ಮಹೇಶ್ ಅಂತ

ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಯಾಕೆಂದ್ರೆ ಇವ್ರೆಲ್ಲಾರು ಹಳೆ ಇವರಲ್ಲ ಹೊಸ ಫೇಸ್ ನೋಡೋಣ ಇರಬೇಕು ಹೇಳಕ್ಕಾಗಲ್ಲ ಜನ ತ್ರಿಕೋನ ಅಂತ ಕನ್ಸಿಡರ್ ಮಾಡ್ತೀನಿ ಇನ್ನೂ ಸ್ವಲ್ಪ ನೀವು ಎಚ್ ಕೆ ಪ್ರಶ್ನೆ ಕೇಳಿದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೇಳ್ತೀನಿ ಅಷ್ಟೇ ಅದೇ ನಾನು ಕೇಳಿದ್ದು ಅಷ್ಟೇ ವೀಕ್ಷಕರೇ ಒಂಥರ ಸುದೀರ್ಘ ಚರ್ಚೆ ಅಂತ ಹೇಳ್ಬೋದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರ ಜನ ಸುಮ್ನೆ ಹೋಗ್ಬಿಟ್ರೆ ಹೆಂಗೆ ಕರೆಕ್ಟ್ ವಿತ್ ಫ್ಯಾಕ್ಟ್ ಇಲ್ಲ ಬಿಎಸ್ಪಿ ಮಹೇಶ್ ಅಂದ್ರೆ ಸುಳ್ಳು ಮಹೇಶ್ ಕಾ ತಾಕಿದೆ ಮಹೇಶ್ ಕಾ ಶಕ್ತಿ ಇದೆ ಮೊನ್ನೆ ಅನರ್ಹ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಇನ್ನೊಂದು ಏನು ಈಗ ನಂಜುಂಡ್ ಸ್ವಾಮಿ ಪಾರ್ಟಿ ಬಿಟ್ಟು ಹೋದ್ರಪ್ಪ ಯಾರು ತೊಂಬತ್ತೊಂಬತ್ತಲ್ಲಿ ಕಾಂಗ್ರೆಸ್ ಗೆದ್ದಿರೋ ನಂಜುಂಡ್ ಸ್ವಾಮಿ ಅವರು ಬಿಜೆಪಿ ಬೈ ಎಲೆಕ್ಷನ್ ಗೆದ್ದಿದ್ರು ರುಪನಾರಾಯಣ ರಾಜೀನಾಮೆ ಕೊಡ್ತಾರೆ ಎರಡ್ ಸಾವಿರದ ಎಂಟಲ್ಲಿ ಅವರು ಆದಾಗ ಆ ಬೈ ಎಲೆಕ್ಷನ್ ಸ್ವಾಮಿ ಗೆದ್ದಿರ್ತಾರೆ ಬಿಜೆಪಿಯಿಂದ ಆ ತೊಂಬತ್ತೊಂಬತ್ತರ ಚುನಾವಣೆ ತೊಂಬತ್ನಾಲ್ಕಲ್ಲಿ ಜಯಣ್ಣ ಆಗಿದ್ದಿರ್ತಾರೆ ಜನತಾ ದಳದಿಂದ ಇದೇ ಸ್ವಾಮಿ ಬಿಜೆಪಿಯಿಂದ ಹದಿಮೂರ್ ಸಾವಿರ ಅವ್ರು ತಗೊಂಡಿರ್ತಾರೆ ಸ್ವಾಮಿ ಸ್ಟ್ರಾಂಗ್ ಮಹೇಶ್ ಸ್ಟ್ರಾಂಗ್ ಅಂದ್ರೆ ಮಹೇಶ್ ಸ್ಟ್ರಾಂಗ್ ಅಂತ ಬಿಜೆಪಿ ಒಪ್ಪುತ್ತೆ ಸೊ ಹಾಗಾಗಿ ಬಿ ಎಸ್ ಪಿ ಯಿಂದ ಮಹೇಶ್ ಗೆ ಬಲ ಅಲ್ಲ ಮಹೇಶ್ ಇಂದ ಬಿ ಎಸ್ ಗೆ ಬಲ ಬಂದಿತ್ತು ಬಿಜೆಪಿಗೂ ಬಲ ಬಂದಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ವೀಕ್ಷಕರೇ ನಿಮ್ ಪ್ರಕಾರ ನೀವು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಒಬ್ಬರು ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಯೋಗ್ಯರನ್ನು ಆಯ್ಕೆ ಮಾಡಿ ಯಾರು ಕ್ಷೇತ್ರದಲ್ಲಿ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಯಾರು ಜನಾನು ರಾಗಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಪಕ್ಷ ನೋಡ್ಬೇಡಿ ಇಲ್ಲಿ ಏನಿಲ್ಲ ಜಾತಿ ಅಂದ್ರೆ ಮೀಸಲು ಕ್ಷೇತ್ರ ನೀವು ಅಲ್ಲೇ ಆಗ್ಬೇಕು ಅದೇಟ್ ಆಗಿರ್ತಾರೆ ಏನಾದರೂ ಆಗಲಿ ನೀವು ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಹೌದು ಜಾತಿ ಧರ್ಮ ಪಕ್ಷವನ್ನು ಹೊರತುಪಡಿಸಿ ವೈಯಕ್ತಿಕ ವ್ಯಕ್ತಿಗತ ಆಧಾರದ ಮೇಲೆ ಮತ ಹಾಕಿ ಯೋಗ್ಯರನ್ನ ವಿಧಾನಸೌಧ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ